ಸಚಿನ್ ಕೆಲಸ ಇತ್ತು ಇಲ್ಲಿ ಪಾಳ್ಬಾವಿ ಹತ್ರ ಬರ್ಬೇಕಾ? ಸರಿ ಸರಿ. ಅದಕ್ಕೆ ಇನ್ನೊಂದು ಶೇರ್ ಮಾಡ್ಬೇಕು. ಇದೆಲ್ಲ ತರಲ್ಲ ಆಕಾಶ್ ದುಡ್ಡೇನಿದ್ರು 50-50. ಇದ್ರಲ್ಲಿ ಒಂದು ಶೇರ್ ಜಾಸ್ತಿ ಆದ್ರು ನೀನು ಹೇಳ್ದಂಗೆ ದುಡ್ಡೆಲ್ಲರೂ ಸೇಫ್ ಆಗಿ ಇಡ್ಬೇಕಲ್ಲ, ನಮ್ಮ ಹತ್ರ ಇರೋದು ಒಳ್ಳೇದಲ್ಲ. ಸರಿ ಬಿಡು. ಬಿಟ್ಬಿಡಣ ಬೇಡಣ ಬೇಡಣ ಬಿಟ್ಟು.
ಏನಂದ್ರ ಮಾಡ್ತಾ ಇದ್ದೀರಾ? ಜಾಗ ಸರಿ ಇಲ್ಲ ಕಣ್ರು. ಯಾಕಣ? ಜಾಗ ದೆವ್ವ ಇರೋ ಜಾಗ. ಹೌದಾ? ದುಡ್ಡು ಕೇಳಕ್ ಹೋಗಿಕ್ಕೆ ನನಗೆ ಮುಟ್ಟಕ್ ಬರ್ತಾನೆ, ಬಿಡ್ತೀವಾ? ಎತ್ಬಿಟ್ಟೆ ದುಡ್ಡಿಗೋಸ್ಕರ ಏನಾರ ಮಾಡ್ತೇನ ನೀನು? ಚಾ ದುಡ್ಡಿದ್ರೆ ದುನಿಯಾನೇ ಗೆಲ್ಬೋದು, ಇಲ್ಲಾಂದ್ರೆ ಲವರಿಗೆ ಒಂದು ಫ್ಲವರ್ ಕೊಡೋಕ್ಕಾಗಲ್ಲ. ಗುಣ ನೋಡಿ ಬರೋರಿಗಿಂತ ಹಣ ನೋಡಿ ಬರೋರು ಜಾಸ್ತಿ. ಸ್ನೇಹ ಪ್ರೀತಿಗೆ ಬೆಲೆ ಕೊಡ್ತಾರೋ ಇಲ್ಲೋ, ದುಡ್ಡಿಗೋಸ್ಕರ ತಲೆ ತಗ್ಗಿಯವರೆ ಸಿಗ್ತಾರೆ. ಪುಣ್ಯ ಮಾಡಿರೋರ್ನ ದೇವ್ರ ಕಾಯ್ತಾನೋ ಇಲ್ಲೋ, ಪಾಪ ಮಾಡಿರೋರ್ನ ಇಲ್ಲಿ ದುಡ್ಡು ಕಾಯುತ್ತೆ. ರಾಜ್ಯ ನಡಿಯಪ್ಪ, ದುಡ್ಡಿನ ವ್ಯವಸ್ಥೆ ನೋಡೋಣ. ಇವಾಗ ಜಾಗದಲ್ಲಿ ಇಟ್ಬಿಡ್ಬೋದು ದುಡ್ಡು, ಯಾವನಾರು ಬಂದ್ರೆ ಇಲ್ಲಿಗೆ ಯಾರು ಬರ್ತಾರು? ಬಾಳ್ ಬಿದ್ದಿರೋ ಮನೆ ನೋಡು, ಸುತ್ತ ದಿವ್ವ ಓಡಾಡೋ ಜಾಗ ಇದೆ, ಇಲ್ಲಿಗೆ ಯಾರು ಬರ್ತಾರು? ಬಾ ಏನ್ ನೋಡ್ತಿದ್ಯಾ ಜಾನೆ? ಗಣ್ಯಲ್ ಆಯ್ತು. ಹೋಗ್ಲಿ ಬಿಡು, ಎಲ್ಲ ನಾವು ಅನ್ಕೊಂಡಂಗೆ ಆಯ್ತು. ಇನ್ ಸ್ವಲ್ಪ ದಿನ ನಾವು ಇಲ್ಲಿ ಕಾಣದೇ ಬೇಡ. ಇನ್ನೇನಿದ್ರು ನಿನ್ ಕೆಲ್ಸಾನೆ. ಸರಿ ಸರಿ ಸರಿ. ಛೇ, ಎಂತ ಕೆಲಸ ಮಾಡ್ಬಿಟ್ಟೆ ನಾನು. ಈ ಜಾನಿ ಹತ್ರ ದುಡ್ಡಿನ ಬಗ್ಗೆ ಹೇಳಿದ್ದೇ ತಪ್ಪಾಯ್ತು. ಈ ಜಾನಿ ದುಡ್ಡಿಗೋಸ್ಕರ ಏನಾದರೂ ಮಾಡ್ತಾನೆ, ಬೇಕಾದ್ರೆ ನನ್ನನ್ನು ಕೊಂದ್ಬಿಡ್ತಾನೆ. ಥೂ, ಅದಕ್ಕೇನಾರು ಮಾಡಲೇಬೇಕು. ಶಾಸ್ತ್ರಿಯಿಂದನೇ ಈ ಕೆಲಸ ಆಗೋದು. ಒಂದೇ ಕಲ್ಲಲ್ಲಿ ಎರಡಕ್ಕೆ ಹೊಡೆದಂಗೆ. ಛೇ, ಹಾಗಾದರೆ ದುಡ್ಡೆಲ್ಲೋಯ್ತು? ದುಡ್ಡು